ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳು ಗಮ್ಯ. ಅಕ್ಕ, ಅಲ್ಲೇನ್ ನಡೀತಾ ಇದೆ? ಪ್ರಭು ವಿಷಯದಲ್ಲಿ ಅಣ್ಣನ್ ತಪ್ಪಿದೆ ಅಂತ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿದ್ರಂತೆ. ಇದು ನಿಜಾನಾ ಅಕ್ಕ? ಹೌದು ಗಮ್ಯ, ನೀನೇನ್ ಗಾಬರಿ ಆಗ್ಬೇಡ. ಅವನ್ನ ಇವತ್ತು ಸ್ಟೇಷನ್ಗೆ ಅಂತ ಕರ್ಕೊಂಡು ಹೋಗಿದ್ ನಿಜ, ಹಾಗೆ ವಾಪಸ್ ಕಳ್ಸಿದ್ದಾರೆ. ಏನೇ ಕೆಟ್ಟದಾದ್ರೂ ಅದ್ರಲ್ಲಿ ಒಂದ್ ಒಳ್ಳೇದಿರುತ್ತಲ್ವಾ? ಪ್ರಭು ಗೋಡೆಲ್ಲಿರೋ ಮೊಳೆಗ್ ತಾಕಿ ಸತ್ತಿಲ್ಲ ಅಂತ ಪ್ರೂವ್ ಆಗಿದೆ. ಬೇರೆ ಯಾರೋ ಅವನ್ಗೆ ವಿಷ ಹಾಕಿ ಸಾಯಿಸಿದಾರಂತೆ. ಮತ್ತೆ ಇನ್ಯಾವತ್ತೂ ಯಾರನ್ನೂ ಅವ್ರ ಅರೆಸ್ಟ್ ಮಾಡಲ್ಲ. ಸರಿ ಅಕ್ಕ. ಹೌದು, ನೀನ್ಯಾಕಪ್ಪನ್ ತಿಥಿಕಾರ್ಯಕ್ಕೆ ಬಂದಿಲ್ಲ? ಅಕ್ಕ, ಅದು ನನ್ಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ ಅಕ್ಕ, ಅದಕ್ಕೆ ಬರೋಕ್ಕಾಗಿಲ್ಲ. ಗಮ್ಯ, ಏನಾಯ್ತು? ಯಾಕೆ ನೀನ್ ನನಗೆ ಒಂದ್ ಮಾತು ಹೇಳಿಲ್ಲ? ಏನಾಯ್ತಂತ ಹೇಳು. ಅಂತ ಸೀರಿಯಸ್ ಏನೂ ಆಗಿರ್ಲಿಲ್ಲ ಅಕ್ಕ. ಅಕಸ್ಮಾತ್ ಸೀರಿಯಸ್ಸೇ ಆಗಿದ್ದಿದ್ರು ನೀನ್ ಅಪ್ಪನ ಕಾರ್ಯನ ಮಿಸ್ ಮಾಡ್ತಿರ್ಲಿಲ್ಲ. ಅಟ್ಲೀಸ್ಟ್ ಫೋನ್ ಮಾಡಿ ಬರಕ್ಕಾಗಲ್ಲ ಅಂತನಾದ್ರೂ ಇನ್ಫಾರ್ಮ್ ಮಾಡ್ತಾ ಇದ್ದೆ. ಇದೆರಡೂ ನೀನ್ ಮಾಡಿಲ್ಲ ಅಂದ್ರೆ ನಿಮ್ಮತ್ತೆ ಹೋಗ್ಬೇಡ ಅಂತ ಜಗಳ ಏನಾದ್ರೂ ಮಾಡಿದ್ರ? ಅಯ್ಯೋ ಅಕ್ಕ, ಹಾಗೆಲ್ಲ ಏನೂ ಇಲ್ಲ ಅಕ್ಕ. ನನ್ಗೆ ತುಂಬಾ ತಲೆನೋವಿತ್ತು, ಅದಕ್ಕೆ ಫೋನ್ ಮಾಡಕ್ಕಾಗಿಲ್ಲ. ಸರಿ, ನಂಬ್ತೀನಿ. ವಿಘ್ನೇಶ್ ಊರಿಂದ ಬಂದ್ರ? ಇಲ್ಲ ಅಕ್ಕ, ಅವ್ರಿನ್ನ ಬಂದಿಲ್ಲ. ಹಾಗಿದ್ರೆ ಕನ್ಫರ್ಮ್ ನಿಮ್ಮತ್ತೆ ಅಲ್ಲೇನಾದ್ರೂ ಕಿತಾಪತಿ ಮಾಡಿರ್ತಾರೆ. ಹೇಳು ಏನಾಯ್ತಂತ. ಅಕ್ಕ, ರಾತ್ರಿ ಅಡಿಗೆ ಮಾಡಿರೋ ಪಾತ್ರೆಗಳೆಲ್ಲ ಹಾಗೇ ಬಿದ್ದಿವೆ, ಅದ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಮೇಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಮ್ಮ, ಇವಾಗ ಏನಾಗಿದೆ ಅಂತ ಕೂಗಾಡ್ತಿದ್ಯಾ? ಕಿಚನ್ ಕ್ಲೀನ್ ಆಗೇ ಇದೆ. ಇವಳಿಗೇನು ಅನ್ನೋ ಹಾಗಿಲ್ಲ, ನಾನು ವಹಿಸ್ಕೊಂಡು ಬಂದ್ಬಿಡ್ತೀಯಾ? ಆ ತರ ತಲೆ ಕೆಡಿಸಿದಾಳೆ, ಹೇಳಿದ್ನಲ್ಲ ನನ್ನ ಮಕ್ಕಳೇ ನನಗೆ ಶತ್ರುಗಳಾಗಿದ್ದಾರೆ. ಅಮ್ಮ, ನಿನ್ಗಿಲ್ಲಿ ಯಾರು ಶತ್ರುಗಳಿಲ್ಲ, ಸುಮ್ನೆ ಬೆಳ್ಬೆಳ್ಗೆ ಯಾಕೆ ಮೂಡೋಟ್ ಮಾಡ್ತೀಯಾ? ಅತ್ತೆ, ಇವತ್ ಮನೆಯಲ್ಲಿ ಅಪ್ಪನ್ ತಿಥಿ ಕಾರ್ಯ ಮಾಡ್ತಾ ಇದ್ದಾರೆ, ಅದ್ಕೆ ಬೆಳಗ್ಗೆನೆ ಹೊರಟ್ಬಿಟ್ಟೆ. ಸಂಜೆ ಒಳಗ್ ಬಂದ್ಬಿಡ್ತೀನಿ ಅತ್ತೆ. ರಾತ್ರಿ ಅಡ್ಗೆನ ನಾನೇ ಬಂದ್ ಮಾಡ್ತೀನಿ ಅತ್ತೆ. ಏ ಶಾಲಿನಿ, ನಾವು ಇವತ್ ಹೊರಗಡೆ ಹೋಗೋದಿದೆ. ಇವತ್ತು ನಮ್ ಏರಿಯಾದಲ್ಲಿ ಪವರ್ ಕಟ್ ಮಾಡ್ತಾರಂತೆ, ಅದಕ್ಕೆ ಅಣ್ಣನ್ ಮನೆಗೆ ಹೋಗಿ ಅಲ್ಲಿಂದ ಹಾಗೆ ಸಿನಿಮಾಗೆ ಹೋಗಿ ಬರ್ಬೇಕು ಅನ್ಕೊಂಡಿದೀನಿ. ನಾನ್ ಬರೋದ್ ಸ್ವಲ್ಪ ಲೇಟ್ ಆಗತ್ತೆ, ಫೋನ್ ಮಾಡಿದ್ಮೇಲೆ ಬಂದ್ರೆ ಸಾಕು. ಸರಿ ಅತ್ತೆ, ನಾವೇನ್ ಹೊರಡ್ತೀವಿ. ಏ ಶಾಲಿನಿ, ನಿಂತ್ಕೊಳೆ, ನೀನೆಲ್ಲಿಗೆ ಹೋಗ್ತಾ ಇದೀಯಾ? ಅಮ್ಮ, ಅದು ನಾನು ಅದಕ್ಕೆ ಜೊತೆ. ನಾವು ಹೊರಗಡೆ ಹೋಗ್ಬೇಕು ಅಂತ ಹೇಳ್ದೆ ತಾನೆ, ಹೋಗಿ ರೂಮ್ಗೆ. ಅಮ್ಮ, ಅದು ಹೇಳ್ದೆ ತಾನೆ, ಹೋಗು ರೂಮ್ಗೆ. ಅದಕ್ಕೆ ಹುಷಾರಾಗಿ ಹೋಗ್ಬನ್ನಿ.